ಹೊಸ ವರ್ಷ ಆಚರಣೆಗೆ ಯಾವ ರೀತಿ ನಿರ್ಬಂಧ ನಿಯಂತ್ರಣ ಮಾಡುವಂತ ಮಾರ್ಗಸೂಚಿಗಳನ್ನು ಇಡೀ ರಾಜ್ಯಕ್ಕೆ ಡಿಜಿಪಿಯವರು ಕೊಟ್ಟಿದ್ದಾರೆ ಮತ್ತು ಬೆಂಗಳೂರಿಗೆ ಬೆಂಗಳೂರು ಕಮಿಷನರ್ಗೆ ಆಗಲೇ ಕೊಟ್ಟಿದ್ದಾರೆ ಇವತ್ತು ಕೂಡ ನಾನು ಕಮಿಷನರ್ ಆಫ್ ಪೊಲೀಸ್ ಬೆಂಗಳೂರು ಮತ್ತು ಡಿಜಿ ಹತ್ರ ಚರ್ಚೆ ಮಾಡಿದ್ದೇನೆ ಕಟ್ಟುನಿಟ್ಟಾಗಿ ಇವೆಲ್ಲವೂ ಕೂಡ ಪಾಲನೆ ಆಗಬೇಕು ಅನ್ನುವಂಥ ತೀರ್ಮಾನ ಮಾಡಿದ್ದೇವೆ ವಿಶೇಷವಾಗಿ ಸಾರ್ವಜನಿಕವಾಗಿ ಎಂ ಜಿ ರೋಡು ಬ್ರಿಗೇಡ್ ರೋಡು ಚರ್ಚ್ ಸ್ಟ್ರೀಟು ಕೋರಮಂಗಲ ಇಂದಿರಾನಗರ ಬೆಂಗಳೂರಿನಲ್ಲಿ ಏನು ದೊಡ್ಡ ಪ್ರಮಾಣದಲ್ಲಿ ಸಾರ್ವಜನಿಕರು ಸೇರ್ತಾ ಇದ್ದರು ಅದಕ್ಕೆ 144 ಹಾಕಿದ್ರಿಂದ ಅದಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದು ಏನು ಸಿ ಪಿ ಅವರು ಹೇಳಿದ್ದಾರೆ ಅದು ಕಟ್ಟುನಿಟ್ಟಾಗಿ ಜಾರಿ ಆಗ್ತದೆ ಅಷ್ಟೇ ಅಲ್ಲ ಆ ವಿಭಾಗದ ಡಿ ಸಿ ಪಿಗಳಿಗೆ ಜವಾಬ್ದಾರಿ ಕೊಟ್ಟಿದ್ದೇವೆ ಅವರ ವ್ಯಾಪ್ತಿಯಲ್ಲಿ ಬರುವಂಥ ಈ ಪಬ್ಗಳು ಕ್ಲಬ್ಗಳು ಅವುಗಳ ಮೇಲೆ ಸಂಪೂರ್ಣವಾಗಿ ನಿಯಂತ್ರಣ ಮಾಡಬೇಕನ್ನುವಂಥ ಆ ಡಿ ಸಿ ಪಿಗಳಿಗೆ ಜವಾಬ್ದಾರಿಯನ್ನು ಕೂಡ ಕೊಟ್ಟಿದ್ದೇವೆ ಅದೇ ರೀತಿ ಡಿ ಜಿ ಪಿ ಅವರು ಪ್ರಮುಖ ನಗರಗಳಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಸಾರ್ವಜನಿಕವಾಗಿ ಎಲ್ಲಿಯೂ ಕೂಡ ಆಚರಣೆ ಆಗಬಾರ್ದು ಡಿ ಜೆ ಇರಬಾರ್ದು ಮತ್ತು ವಿಶೇಷವಾಗಿ ಬೆಂಗಳೂರು ಸುತ್ತಲೂ ಮತ್ತು ಇತರ ರಾಜ್ಯದ ಇತರ ಕಡೆ ಮೈಸೂರು ಕೂರ್ಗು ಚಿಕ್ಕಮಗಳೂರಲ್ಲಿ ರಿಸಾರ್ಟ್ಗಳಲ್ಲಿ ಮ್ಯೂಸಿಕ್ಕು ಮತ್ತು ಡಿ ಜೆ ಇರಬಾರ್ದು ಮತ್ತು ಅಲ್ಲಿ ಓಪನ್ ಆಗಿ ಸೆಲೆಬ್ರೇಷನ್ ಆಗಬಾರ್ದು ಅನ್ನುವಂಥ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದಾರೆ ಆ ಎಸ್ ಪಿಗಳಿಗೆ ಆ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ ಹೀಗಾಗಿ ನನ್ನ ಸಾರ್ವಜನಿಕರಲ್ಲಿ ವಿನಂತಿ ಇದೆ ಈ ಬಾರಿ ದಸರಾ ಆಗಲಿ ದೀಪಾವಳಿ ಆಗಲಿ ಭಾಳ ನಾವು ನಿಯಂತ್ರಿತವಾಗಿ ಮಾಡಿದ್ದೇವೆ ಸಂಕ್ಷಿಪ್ತವಾಗಿ ಮಾಡಿದ್ದೇವೆ ಇದು ನ್ಯೂ ಇಯರ್ ಸೆಲೆಬ್ರೇಷನ್ನು ಕೂಡ ಸಾರ್ವಜನಿಕರು ಸಹಕಾರ ಮಾಡಬೇಕು ದೊಡ್ಡ ಪ್ರಮಾಣದಲ್ಲಿ ಸಾರ್ವತ್ರಿಕವಾಗಿ ಬಂದು ಈ ಕರೋನಾ ಕೋವಿಡ್ಡು ಬ್ರಿಟನ್ ಕೋವಿಡ್ಡು ಚೈನಾ ಕೋವಿಡ್ಡು ಇವುಗಳ ಮಧ್ಯೆ ಸಿಕ್ಕಾಕೋಬಾರ್ದು ಇದು ಎಲ್ಲರ ಆರೋಗ್ಯದ ಪ್ರಶ್ನೆ ಇದೆ ರಾಜ್ಯದ ಆರೋಗ್ಯ ಪ್ರಶ್ನೆ ಇದೆ ಹೀಗಾಗಿ ಎಲ್ಲರೂ ಕೂಡ ಸಹಕಾರ ಮಾಡಬೇಕು ಒಂದು ವರ್ಷ ನಾವು ಒಳಗಡೆ ಇದ್ದು ಸೆಲೆಬ್ರೇಷನ್ ಮಾಡಿದರೆ ಏನೂ ಆಗೋದಿಲ್ಲ ಆರೋಗ್ಯದ ದೃಷ್ಟಿಯಿಂದ ಇದು ಅತ್ಯಂತ ಅವಶ್ಯಕತೆ ಇದೆ ಆ ಹಿನ್ನೆಲೆಯಲ್ಲಿ ಅವರಿಗೆ ನಾನು ಮನವಿಯನ್ನು ಕೂಡ ನಾನು ಮಾಡ್ತೀನಿ ಇಲ್ಲ ಈಗೆಲ್ಲ ವಿಚಾರಗಳು ಈಗ ನೋಡಿ ಎಸ್ಪೆಷಲಿ ರೂಪಾಂತರಿ ಒಂದು ವೈರಸ್ ಬಗ್ಗೆ ಇನ್ನೊಂದರ ಬಗ್ಗೆ ಅತಿ ಹೆಚ್ಚಿನ ಅಧಿಕೃತವಾದ ಮಾಹಿತಿ ಕೇಂದ್ರ ಸರ್ಕಾರದಲ್ಲಿದೆ ಈಗಾಗಲೇ ಕೇಂದ್ರ ಸರ್ಕಾರ 3-4 ದಿವಸದಿಂದ ಅದನ್ನು ಸ್ಟಡಿ ಮಾಡಿ ಐ ಸಿ ಎಮ್ ಆರು ಸ್ಟಡಿ ಮಾಡಿದ್ದಾರೆ ಮತ್ತು ರಾಜ್ಯಗಳಿಗೆ ಅವರು ಸೂಚನೆಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಅದನ್ನು ಹೆಲ್ತ್ ಡಿಪಾರ್ಟ್ಮೆಂಟು ಅದರ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇದೆ ಅದಕ್ಕೊಂದು ತಜ್ಞರ ಸಮಿತಿಯನ್ನು ಕೂಡ ನಾವು ಮಾಡಿದ್ದೇವೆ ಹೀಗಾಗಿ ರೂಪಾಂತರದ ಬಗ್ಗೆ ಕೇಂದ್ರ ಸರ್ಕಾರ ಕೊಡುವಂಥ ಸೂಚನೆ ಮತ್ತು ನಮ್ಮ ತಜ್ಞರ ಅಭಿಪ್ರಾಯವನ್ನು ಮುಖ್ಯಮಂತ್ರಿಗಳಿಗೆ ಕೊಡ್ತಾರೆ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಸರಾಸರಿಯಾಗಿ ಯೋಚನೆಯನ್ನು ಮಾಡಿ ಅಂತಿಮ ತೀರ್ಮಾನವನ್ನು ಮಾಡಿ